ಅಲ್ಲ ಅಲ್ಲ, ಅರ್ಜುನ್ ಅವ್ರ ಚಿತ್ರದ ಮೇಲೆಲ್ಲ ಆ ರೀತಿ ಗೊತ್ತಾಗಿದೆಯಲ್ಲ, ಮಯೂರಿ ಹಾಗೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ನನಗೆ ಬಲವಾಗಿ ಅನ್ನಿಸ್ತಾ ಇದೆ. ಅರ್ಜುನ್ ಅವ್ರನ್ನ ಅಷ್ಟು ಇಷ್ಟಪಡೋ ಮಯೂರಿ ಹಾಗೆ ಮಾಡಿರೋದಕ್ಕೆ ಸಾಧ್ಯನೇ ಇಲ್ಲ. ಇಲ್ಲಿ ನಡೆದಿರೋದನ್ನ ನೋಡ್ತಾ ಇದ್ರೆ ಅರ್ಜುನ್ ಅವ್ರ ಮೇಲೆ ಯಾರೋ ತುಂಬ ಕೋಪ ಇರೋರೆ ಈ ಥರ ಮಾಡಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಖಂಡಿತವಾಗ್ಲು ಇದು ಬೇರೆ ಯಾರದೋ ಕೆಲಸನೇ. ಯಾರಿರ್ಬೋದು ಅರ್ಜುನ್ ಅವ್ರನ್ನ ಕಂಡ್ರೆ ಆಗದೇ ಇರೋರು ಯಾರು? ಯಾರು ನಾಳಿನ ಬಲಿ ರುದ್ರ. ಅದಾದ್ಮೇಲೆ ಅರ್ಜುನ್ ಅರ್ಜುನ್ ಇದೇನಾದ್ರು ಶತ್ರು ಆಗಿದ್ರು ನಿನಗೆ ಇಷ್ಟೊಂದೆಲ್ಲ ಪ್ರೀತಿ ಸಿಗೋ ಹಾಗೆ ಅಮೃತನ ದಾರಿ ತಪ್ಪಿಸಿದ್ಯಾಲ್ವಾ? ನಿನ್ನಿಂದಾನೇ ಇದೆಲ್ಲ ಆಗ್ತಾ ಇರೋದು. ನೀನೇ ನಮ್ಮ ದಾರಿಗೆ ಅಡ್ಡವಾಗಿ ನಿಂತಿರೋ ಮುಳ್ಳು. ಮೊದಲು ನಿನ್ನನ್ನ ನಾಶ ಮಾಡಬೇಕು, ಆವಾಗ್ಲೇ ನಮ್ಮ ಉದ್ದೇಶಗಳು ಈಡೇರೋದು. ನನ್ನ ಗೆಳತಿಯ ಅಮೃತನ್ನ ಹಂತ ಹಂತವಾಗಿ ನನ್ನಿಂದ ದೂರ ಮಾಡೋ ಉಪಾಯ ಮಾಡಿದ್ಯಾಲ್ವಾ? ಪ್ರೀತಿಯನ್ನು ಬಲೆ ಬೀಸಿ ಅವಳನ್ನ ಸೆಳೆಯೋ ತಂತ್ರನ? ನಿನ್ನ ಪ್ರೀತಿಗೆ ಅಷ್ಟೊಂದು ಶಕ್ತಿ ಇದೆಯಾ? ಈ ಶೇಷನ ಸೇಡಿನ ಮುಂದೆ ನಿನ್ನ ಪ್ರೀತಿ ನನ್ನ ಕಾಲ ಕಸಕ್ಕೆ ಸಮಕಣೋ? ಈ ನಿನ್ನ ಮುದ್ದಾದ ಮುಖಕ್ಕೆ ಅಮೃತ ಬಿದ್ದುಬಿಡ್ತಾಳೆ ಅನ್ನೋ ಭ್ರಮೆನಾ? ಮುಖ ಮುದ್ದಾಗಿರೋ ಮಾತ್ರಕ್ಕೆ ನೀವುಗಳು ಮಾಡಿರೋ ಅನ್ಯಾಯ ಎಲ್ಲ ಸರಿ ಹೋಗ್ಬಿಡತ್ತಾ?